ಹಾಸನ ಜಿಲ್ಲೆಗೆ ಎಲ್ಡೆಸ್ಟಿ ಕೊಟ್ಟರು 24ರಲ್ಲಿ ಎಷ್ಟು ರಾಜಕೀಯ ದ್ವೇಷ ಇದೆ ಹೊಟ್ಟೆವರಿಯಲ್ಲ ನಮಗೆ 24 ಸೀಟ್ ಗೆದ್ದಿದ್ದೀನಿ ನಾನು ತಗೊಂಬಂದು 21 ಸೀಟ್ಗೆ ನೀವು ಎಷ್ಟಿ ಕೊಟ್ಬಿಟ್ರಲ್ಲ ಇದೇ ಅಧ್ಯಕ್ಷ ರೂಮ್ ಪಕ್ಕದಲ್ಲಿ ಪಾಪ ಆ ಮಾಧುಸ್ವಾಮಿಯವರು ಇರಲಿಲ್ಲ ಸಚಿವ ಇದರಲ್ಲಿ ಸಂಸದೀಯ ಸಚಿವರಾಗಿ ಬಸವರಾಜ ಬೊಮ್ಮಾಯಿಯವರು ಇದ್ರು ಈಗಿನ ಮುಖ್ಯಮಂತ್ರಿಗಳು ಆ ಎಲೆಕ್ಷನ್ ಕಮಿಷನ್ರ ಪರವಾಗಿ ಆ ಸರ್ಕಾರದಿಂದ ಬಂದಂಥ ಸೆಕ್ರೆಟರಿ ಇದ್ರು ಅವರು ಇದ್ರು ನಮ್ಮನ್ನು ಎಲ್ಲನೂ ಲೀಡರ್ಗಳನ್ನ ಕರೆದಿದ್ರು ಎಲ್ಲ ಪಕ್ಷದವ್ರನ್ನ ಎಲ್ಲನೂ ಮಾಡಿ ಚುನಾವಣೆ ಮಾಡೋದು ಅಂತ ಹೇಳಿ ಅಲ್ಲಿದ್ದಂಥ ಕೆಲವೊಂದು ವ್ಯವಸ್ಥೆಯನ್ನು ಸರಿಪಡಿಸಿ ನೀವು ಚುನಾವಣೆ ಗೋಯೆಡ್ ಅಂತ ಹೇಳ್ಬಿಟ್ಟು ಇದೇ ಈಶ್ವರಪ್ಪನವರ ಸಮ್ಮುಖದಲ್ಲಿ ತೀರ್ಮಾನ ಆಯಿತು ಇಲ್ಲೇ ಇದೇ ಅಧ್ಯಕ್ಷರ ರೂಮ್ ಪಕ್ಕದಲ್ಲಿ ಎಲ್ಲ ಆದಮೇಲೆ 6-7 ತಿಂಗಳು ವರ್ಷ 8 ತಿಂಗಳು ಸುಮ್ಮನಿದ್ದು ಎಲ್ಲ ಅಡ್ಮಿನಿಸ್ಟ್ರೇಟರ್ ಬಂದಾಯಿತೆ ಈಗ ಚುನಾವಣೆ ಮಾಡೋ ಸಂದರ್ಭದಲ್ಲಿ ಇನ್ನೇನು ಎಲೆಕ್ಷನ್ ನೋಟಿಫಿಕೇಶನ್ ಅನೌನ್ಸ್ ಆಗಬೇಕು ಮೀಸಲಾತಿ ಮುಗಿದೋಗಿದೆ ಪ್ರತಿಯೊಂದು ಹಂತ ಮುಗಿದೋಗಿದೆ ಈ ಸಂದರ್ಭದಲ್ಲಿ ನೀವು ಈ ಒಂದು ಎಲೆಕ್ಷನ್ ಕಮಿಷನ್ ಮಾಡಿದೆ ಇದು ಆಯೋಗ ಮಾಡ್ತೀವಿ ಡಿಲಿಮಿಟೇಷನ್ ಆಯೋಗ ಮಾಡ್ತೀವಿ ಭಾಳ ತಪ್ಪಾಗಿದ್ದಾವೆ ಅಂತಕ್ಕಂಥದ್ದು ಅವತ್ತಾಗಿರ್ಲಿಲ್ವ ಇದೆಲ್ಲ ಅವ್ರು ಅನೌನ್ಸ್ ಮಾಡಿ ಡಿಲಿಮಿಟೇಷನ್ ಅನೌನ್ಸ್ ಮಾಡಿ 6 ತಿಂಗಳಾಯ್ತಲ್ಲ ನೀವು ಅವತ್ತೇ ಇಲ್ಲ ನೀವು ಡಿಲಿಮಿಟೇಷನ್ ಅಲ್ಲಿ ತಪ್ಪಾಗಿದೆ ನಿಮ್ಮನ್ನು ಇದನ್ನ ಇದು ಮಾಡ್ತೀವಿ ಅಂತ ನಿಮಗೆ ಸರ್ಕಾರಕ್ಕೆ ಪವರ್ ಇಲ್ಲಲ್ವ ಕಮಿಷನ್ರಿಗೆ ಹೇಳಿ ಅದು ತಪ್ಪಾಗಿರೋದನ್ನ ಖಂಡಿಸಿ ತಂದು ಸರಿಪಡಿಸ್ಬೇಕು ಇಲ್ಲ ಇದು ಮಾಡಬೇಕು ಚುನಾವಣೆ ನಡೆಸಬೇಕು ಚುನಾವಣೆ ನಡೆಸಬಾರ್ದು ಅಂತಕ್ಕಂಥ ಉದ್ದೇಶ ಅಲ್ಲ ಇದು ಭಾಳ ತಪ್ಪಿದೆ ನಮ್ಮ ಇದನ್ನ ಕೆಲವೊಂದು ಈ ಏನು ಜಿಲ್ಲಾ ಪಂಚಾಯತಿ ಮೀಸಲಾತಿ ಕೊಡ್ತೀರಿ ಜಿಲ್ಲಾ ಪಂಚಾಯತಿ ಮೀಸಲಾತಿ ಸದಸ್ಯರು ನಿಗದಿ ಮಾಡ್ತೀರಿ ಆವಾಗ ಕೂಡ ಇದು ಪೊಲಿಟಿಕಲ್ ಡಿಸಿಷನ್ ಆಗಬಾರ್ದು ಅದಕ್ಕೆ ಕ್ರಮಬದ್ಧವಾದಂಥ ಕಾನೂನನ್ನು ರಚನೆ ಮಾಡಿ ನಿಮ್ಮ ಏನು ಚುನಾವಣಾ ಕಮಿಷನ್ ಅಲ್ಲ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಏನು ಒಂದು ವರದಿಯನ್ನು ಕೊಟ್ಟು ಕಾನೂನನ್ನು ರಚನೆ ಮಾಡ್ತಾರೆ ವಿಚಾರಗಳನ್ನು ಪ್ರಸ್ತಾಪನೆ ಮಾಡ್ತಾರೆ ಅದು ಈ ಸದನಕ್ಕೆ ಬರಬೇಕು ಈ ಸದನದಲ್ಲಿ ಎಲ್ಲ ಸದಸ್ಯರಿಗೆ ತಿಳಿಬೇಕು ಆ ಸದಸ್ಯರು ಚರ್ಚೆ ಮಾಡಬೇಕು ಅವ್ರು ಅಳವಡಿಸ್ತಕ್ಕಂಥ ಕೆಲವೊಂದು ವಿಚಾರಗಳು ಗೊತ್ತಾಗಬೇಕು ಎಲ್ಲ ಮಗುಮ್ಮಾಗಿರಬಾರ್ದು ಏನು ರಾಜಕೀಯದಲ್ಲಿ ಯಾರು ಏನು ಎಂತು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅದು ನನ್ನ ಪರಿಮಿತಿ ಅಲ್ಲ ನನ್ನ ಲಿಮಿಟೇಷನ್ನು ಅಲ್ಲ ಆದರೆ ಈಗ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರೋ ಈ ಆಯೋಗ 1.5 ವರ್ಷ ಆಯಿತು ನೀವು ತೀರ್ಮಾನ 1.5 ವರ್ಷ ಆಗೋಯ್ತು ಇದನ್ನು ಮಾಡೋ ಹೊತ್ತಿಗೆ MLA ಚುನಾವಣೆ ಬತ್ತೈತೆ ಇನ್ನೇನು ನೀವು 5-6 ತಿಂಗಳು ಚುನಾವಣೆ ಮಾಡೋಕ್ಕಾಗತ್ತಾ ಆಗ ನಿಮಗೂ ಹೊಡ್ತ ನಮಗೂ ಹೊಡ್ತ ಎಲ್ಲರಿಗೂ ಹೊಡ್ತ MLA ಆದವ್ರಿಗೆ MLA ಚುನಾವಣೆ ನಿಲ್ಲರಿಗೆಲ್ಲ ಹೊಡ್ತ 8 ಜನ ಬರ್ತಾರೆ ಒಂದೊಂದು ಸೀಟ್ಗೆ ಯಾವನಿಗೆ ಒಬ್ಬನಿಗೆ ಟಿಕೆಟ್ ಕೊಡ್ತೀವಿ ಇನ್ನು 7 ಜನ ಮನಿಸ್ಕೊಂಡು ಬಾ ಚುನಾವಣೆಗೆ ಅಂತಾರೆ ಬಾ ಅಲ್ಲಿ ಬಾ ನೀನು ಬಾ ಇಡ್ಕೊಂಡು ನೀನು ಅಂತಾರೆ ಆವಾಗ ನಾವು MLAಗಳು ಚುನಾವಣೆ ಮಾಡೋಕ್ಕಾಗುತ್ತಾ MLA ಎಲೆಕ್ಷನ್ ನಾವು ಎದುರಿಸೋರು ಚುನಾವಣೆ ಯಾವಾಗಲೂ ರಾಜಿ ಮಾಡ್ಕೊಳಕ್ಕಾರ 1 ವರ್ಷ ಟೈಮ್ ಇರಬೇಕು ಇಲ್ಲ ಕಮ್ ಬಾರಪ್ಪ ಏನೋ ತಪ್ಪಾಯ್ತು ನಿನ್ನ ಕೈ ಮೀತೀನಿ ಬಾರೋ ಎಲ್ಲ ರಾಜಿ ಮಾಡ್ಕೊಳ್ಳೋಣ ಮುಂದೆ ಸರಿ ನೀನು ತಗೊಂಡು ಇದು ಕೂರಿಸ್ತೀನಿ ಬಾರೋ MLC ಮಾಡ್ತೀನಿ ಅಂತಲೋ ಇಲ್ಲ ಎಂಥದ್ದು ಬೋರ್ಡ್ ಮಾಡ್ತೀನಿ ಅಂತಲೋ ಕರ್ಕೊಂಬಂದು ನಾವು MLA ಎಲೆಕ್ಷನಿಗೆ ಗೆಲ್ಲಿಸ್ಕೋಬೇಕು ಈಗ ಗೆಲ್ಲಿಸ್ಕೊಳಕ್ಕೆ ಟೈಮೇ ಇಲ್ಲ ಅಂದರೆ ಹೆಂಗೆ ನಿಮಗಾದರೂ ಅಷ್ಟೇ ನಮಗಾದರೂ ಅಷ್ಟೇ ಸ್ವಾಮಿ ನೀವಾದರೂ ಮಾಡೋದಷ್ಟೇ ನಾವಾದರೂ ಅಷ್ಟೇ ಮಾಡೋದು ಏನು ಕಾಂಪಿಟೇಷನ್ ಹೊಸಿ ಐತಾ ಆ ಗೆಜೆಟ್ ಅನೌನ್ಸ್ ಆಗಿದ್ರಿ ಈ TV ಹಿಂಗೆ ಬತ್ತು ಬಂದರು ಟೆಂಪೋ ಮಾಡ್ಕೊಂಡು ನಮ್ಮ ಅಂತಕ್ಕೆ ಎಲ್ರಿ ಜನರಲ್ಲು ಎಲ್ಲ ಇದು ಮಾಡ್ಕೊಂಬಂದಿದ್ದೀರೇನ್ರಿ ಜನರಲ್ಲಿ ಬಂದರೆ ನಾನು ಬರ್ತೀನಿ ಅಂತ ನನ್ನ ಅವಾಯ್ಡ್ ಮಾಡಿದ್ದೀರೇನ್ರಿ ನೀವು ಬರ್ರಿ ನೆಕ್ಸ್ಟು MLA ಚುನಾವಣೆ ನೋಡ್ತೀನಿ ಅಂತೇಳಿ ನಮ್ಮ ಮನೆ ಹತ್ರಕ್ಕೆ ಬಂದ್ರೆ ಅಷ್ಟೊತ್ತಿನಲ್ಲೆಲ್ಲ ಹಾಂ ನಾವು ಏನೇನೋ ಸಮಾಧಾನ ಮಾಡಿ ಬಂದು ಅರ್ಜಿ ಹಾಕಿಸ್ತು ಜನರಲ್ಲಿ ಬಂದಿಲ್ಲ ಒಂದುವೆ ನಮಗೆ ಜನರಲ್ ಕೊಡಿ ಅಂತ ಹಂಗೆ ಕಾನೂನಾತ್ಮಕ ಎಲ್ಲರೂ ಕಷ್ಟ ಅನುಭವಿಸ್ತೀವಿ ನೀವೇ ಅಲ್ಲ ನಾವು ಅಲ್ಲ ಎಲ್ಲರೂ ಒಂದು ವೇಳೆ ಏನಾರ ಮುಂದಿನ MLA ಚುನಾವಣೆ ಏನಾರ ಪಟಾಸ್ತಪ್ಪ ಇಷ್ಟು ಕಷ್ಟಪಟ್ಟು ಆಯೋಗ ಮಾಡಿ ಪಟಾಸಿದ ಮೇಲೆ ಏನು ಮಾಡ್ತೀರಿ ಮತ್ತೆ ಅವ್ರು ಬರ್ತಾರೆ ಅವ್ರು ಬಿಡ್ತಾರ ಯಾರೋ ಬರ್ತಾರೆ ನೀ ಯಾರೋ ಒಬ್ರು ಬಂದಾಗ ಅವ್ರು ಬಿಡ್ತಾರ ಅವ್ರು ಮತ್ತೆ ಆಯೋಗ ಬೇಡ ಎಲ್ಲ ಸರಿ ಮೊದಲು ಮತ್ತೆ ಎಲೆಕ್ಷನ್ ಕಮಿಷನಿಗೆ ಕೊಡೋಣ ಅಂತಾರೆ ಈಗ ರಮೇಶ್ ಕುಮಾರ್ ಅವರು 10 ವರ್ಷ ಮಾಡಿ ಎಲ್ಲ ಆಕ್ಟ್ ಮಾಡಿ ಇಟ್ಟೋದ್ರಲ್ಲ ಬಿಟ್ಟರೆ ನೀವು 1/2 ಗಂಟೆ ಒಳಗೆ ಚಿಂತನೆ ಮಾಡಿ ಹಾಕಿರಿ ಎಲ್ಲ ವಾರ್ಡ್ ಏನೇನು ಬೇಕು ಅದೆಲ್ಲ ತಿದ್ದುಪಡಿ ಮಾಡಿ ಹಾಕಿರಿ ಏನು ಮಾಡೋಕ್ಕಾಗಲ್ಲ ಬಹುಮತ ಸಾರ್ವಭೌಮತ್ವ ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಅಧಿಕಾರ ಇದೆ ನೀವು ಮಾಡ್ಕೊತೀರಿ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಅದು ಎಲ್ಲ ಸರ್ಕಲ್ ನೀವು ಮಾಡ್ಕೊಳ್ಳಿ ನಮ್ದೇನು ತಕರಾರಿಲ್ಲ ರೇವಣ್ಣರು ಏನೇ ಅನ್ಬೋದು ಅವ್ರಿಗೂ ಹಂಗೆ ಹಾಸನದಲ್ಲಿ ಎಷ್ಟು ಬರೋಂಗಿಲ್ಲ
ಅಲ್ಲೂ ಎಷ್ಟು ಕೊಟ್ಟರು? ಹಾಸನ ಜಿಲ್ಲೆಗೆ ಎರಡು ಎಷ್ಟು ಕೊಟ್ಟರು? 24ರಲ್ಲಿ ಎಷ್ಟು ರಾಜಕೀಯ ದ್ವೇಷ ಇದೆ? ಹೊಟ್ಟೆವರಿಯಲ್ಲ ನಮಗೆ. ಒಂದು ಇನ್ನು 10-20 ವರ್ಷ ಬರೋದಿಲ್ಲ. ಎಷ್ಟು ಅಂತ ಹೇಳಿದ್ರೆ 24 ಸೀಟ್ ಗೆದ್ದಿದ್ದೀನಿ ನಾನು. ತಗೊಂಬಂದು 21 ಸೀಟ್ಗೆ ನೀವು ಎಷ್ಟು ಕೊಟ್ಬಿಟ್ರಲ್ಲ. ರಾಜಕೀಯ ದ್ವೇಷ ಅಲ್ಲ, ದ್ವೇಷದಿಂದ ಮಾಡೋದಿಲ್ಲ ಇದನ್ನ. ಇದಕ್ಕೆ ಪೊಲಿಟಿಕಲ್ ಇದು ಬೇಕು, ಆಯೋಗ ಬೇಕು, ಇದು ಕಮಿಷನ್ ಬೇಕು ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಇದೇ ರೀತಿ ಮಾಡೋದಾದ್ರೆ ಏನು ರಾಜಕೀಯದ ವ್ಯವಸ್ಥೆ ಇದು? ಅಲ್ಲ, ನಮ್ಗೆ ಹೊಟ್ಟೆ ಉರಿಯುತ್ತೆ ಸ್ವಾಮಿ. ಸುಪ್ರೀಂ ಕೋರ್ಟ್ ತಿರುಗ್ತಾ ಇದೀನಿ, 20-24 ಲಕ್ಷ ರೂಪಾಯಿ ಕಟ್ಟಿದಿರಿ ಸುಪ್ರೀಂ ಕೋರ್ಟ್. ಪ್ರಶ್ನೆ ಕೇಳೋದು, ಅದು ಅಕೌಂಟ್ ಅಲ್ಲಿ ಕಟ್ಟಿದೀನಿ 24 ಲಕ್ಷ ಸಾಲ ಮಾಡಿ. ಸಮಾಧಾನ, ಎಲೆಕ್ಷನ್ ಕಮಿಷನ್ ಇದ್ದು ಹಾಸನಕ್ಕೆ ಎಷ್ಟು ಲೇಡಿ ಆಯ್ತು? ಎಲೆಕ್ಷನ್ ಕಮಿಷನ್ ಮಾಡಿದ ಹಾಸನ ಲೇಡಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಒಂದ್ ಸಭೆನು ನಡೆಸಕ್ ಆಗ್ಲಿಲ್ಲ. ಎಲೆಕ್ಷನ್ ಕಮಿಷನ್ ಇಂದ ಎಲೆಕ್ಷನ್ ಕಮಿಷನ್ ಅಲ್ಲ ಆಗ್ಲೂ ಮಾಡಿದ್ದು, ಆಗ್ಲೂ ಅಲ್ಲಿ ಒಂದೇ ಸೀಟ್ ಐತೆ. ಅವರು ಸ್ವಾಮಿ ಮಾಧುಸ್ವಾಮಿ ಅವರೇ, ಸಚಿವರೇ, ಆಗ್ಲೂ ಅವರು ನಮ್ಮ ಮೇಲೆ ದ್ವೇಷ ತೀರಿಸ್ಕೊಂಡ್ರು. ನಾನು ಹೇಳ್ತೀನಿ ಕೇಳಿ, ಅವ್ರದ್ದು ಒಂದೇ ಸೀಟ್ ಗೆದ್ದದ್ದು, ಒಂದೇ ಸೀಟ್ ಕಾಂಗ್ರೆಸ್ ನಿಂದ ಗೆದ್ದತ್ತು. ನಂದೇ ಕ್ಷೇತ್ರ, ನಂದೇ ನನ್ನ ವಿಧಾನಸಭಾ ಕ್ಷೇತ್ರ, ಅಲ್ಲೇ ಗೆದ್ದತ್ತು. ತಗೊಂಡೋಗ್ಬಿಟ್ಟು ಒಂದಿದ್ದುದನ್ನು ಮಾಡಿಬಿಟ್ರು, ಅವರು ದ್ವೇಷ ತೀರಿಸ್ಕೊಂಡ್ರು. ಅದಕ್ಕೆ ಪೊಲಿಟಿಕ್ಸ್ನಿಂದ, ಆ ರಾಜಕೀಯ ಇಚ್ಛಾಶಕ್ತಿಯಿಂದ ಹೊರಗೆ ತೆಗಿರಿದ ತೆಗಿರಿ ಈ ಚಕಡಿಕೆ ತೆಗೆದು ಒಂದು ಕಾನೂನನ್ನು ಈಗ ಏನು ಅಮೆಂಡ್ಮೆಂಟ್ ಕಮಿಷನ್ ಮಾಡ್ತಾ ಇದ್ರೋ ಮಾಡ್ಕೇಳಿ. ನಾವು ಬೇಡ ಅನ್ನಲ್ಲ, ನಾನು ತಕರಾರಿಲ್ಲ, ಕಮಿಷನಿಗೆ ತಕರಾರಿಲ್ಲ. ಆದರೆ ಕಮಿಷನ್ ಮಾಡುವಾಗ ಈ ಒಂದು 4-5 ವಿಚಾರನ ನಾನು ಏನು ಪ್ರಸ್ತಾಪ ಮಾಡಿದ್ದೀನಿ ಅಳವಡಿಸಿ